ಪ್ರೀತಿಯ ವೀಕ್ಷಕರೇ, ತುಮಕೂರು ತಿಂಡಿ ಪ್ರೋಗ್ರಾಮ್ಗೆ ಮತ್ತೆ ಸ್ವಾಗತ. ನಾನಿವತ್ತಿದ್ದೀನಿ ಒಂದು ಸ್ಪೆಷಲ್ ಪ್ಲೇಸ್. ಸ್ಪೆಷಲ್ ಪ್ಲೇಸ್ ಅಂದರೆ ಏನು ಗೊತ್ತಾ, ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡೋ ಹತ್ರ ಬಂದಿದ್ದೀವಿ. ಇಲ್ಲಿ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಸಿಗುತ್ತೆ. ಏನು ಅಂತ ನೋಡ್ತಿದ್ದೀರಾ ನೋಡಿ, ಅಲ್ಲಿ ಪ್ರಿಯಾ ಡೈಲಿ ಫುಡ್ ಪ್ರಾಡಕ್ಟ್ಸ್ ಅಂತೇಳಿ ಹೋಮ್ ಮೇಡ್ ಪ್ರಾಡಕ್ಟ್ ಇದು. ಸೊ ಇದು ಬಂದು 10th ಕ್ರಾಸ್ SS Puram ನಲ್ಲಿದೆ ವಿವರ್ಸ್. ಸೊ ನೋಡೋಣ ಒಳಗಡೆ ಏನೇನು ಐಟಮ್ ಸಿಗುತ್ತೆ ನೋಡೋಣ. ವೆರೈಟೀಸ್ ಆಫ್ ರೊಟ್ಟಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಇಲ್ಲಿ. ನೋಡೋಣ ರೊಟ್ಟಿಗಳನ್ನ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಲೆಟ್ಸ್ ಗೋ ಇನ್ಸೈಡ್. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಈಗ ಡೋ ರೆಡಿ ಆಗ್ತಾ ಇದೆ. ಹಿಟ್ಟು ರೊಟ್ಟಿ ಹಿಟ್ಟು ರೆಡಿ ಆಗ್ತಾ ಇದೆ. ರೊಟ್ಟಿ ಹಿಟ್ಟು ರೆಡಿ ಆಗ್ತಿದ್ದಂಗೆ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗುತ್ತೆ. ನೋಡೋಣ ಬನ್ನಿ, ಸಜ್ಜೆ ರೊಟ್ಟಿ, ಕಾರ್ನ್ ರೊಟ್ಟಿ, ಪ್ರತಿಯೊಂದು ವೆರೈಟೀಸ್ ಆಫ್ ರೊಟ್ಟಿನ ಟ್ರೈ ಮಾಡೋಣ, ಎಂಜಾಯ್ ಮಾಡೋಣ. ಒಂದು ಕಾಲ್ ಸ್ಪೂನ್ ಅಷ್ಟು ಎಣ್ಣೆ ಬಳಸ್ತೀವಿ. ನೋಡ್ತಾ ಇದ್ರಲ್ಲ ವಿವರ್ಸ್, ಒಬ್ಬಟ್ಟನ್ನ ತಟ್ಟಿದಂಗೆ ಸಜ್ಜೆ ರೊಟ್ಟಿನ ತಟ್ಟಿ ಹೆಂಚ್ ಮೇಲೆ ಬಿಸಿ ಬಿಸಿ ಕಾದಿರೆ ಹೆಂಚ್ ಮೇಲೆ ಆಗ್ತಾ ಇದ್ದಾರೆ. ಲಟ್ಸೋದಕ್ಕೂ ಕೂಡ ಸಿಂಪಲ್ ಆಗಿರೋ ಡಿವೈಸ್ ಇಟ್ಕೊಂಡಿದ್ದಾರೆ. ಲಟ್ಸಿ ಲಟ್ಸಿ ಆಗ್ತಾ ಇದ್ದಾರೆ. ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಾ ಇದೆ. ಶಿಕ್ಷಕರೇ ನೋಡ್ತಾ ಇದ್ರಲ್ಲ, ದೊಡ್ಡ ಹೆಂಚ್ ತುಂಬ ರೊಟ್ಟಿಗಳು ತುಂಬೋಗಿದೆ. ನಾನು ಕೂಡ ಟೇಸ್ಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸುತ್ತಲೂ ಎರಡೂ ಕಡೆ ತಿರುಗಿಸ್ತಾ ಇದ್ದಾರೆ. ವೀಕ್ಷಕರೇ ನಿಮ್ಗೊಂದು ವಿಚಾರ ಹೇಳಬೇಕಿಲ್ಲಿ, ಏನು ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಈ ಒಂದು ರೊಟ್ಟಿನ ಸೇವಿಸ್ಬೋದಾಗಿದೆ. ಯಾಕೆ ಅಂತಂದರೆ ಸಖತ್ತು ಹೈ ಫೈಬರ್ಸ್ ಇರೋಂಥ ರೊಟ್ಟಿ ಇದು. ಯಾವುದೇ ರೀತಿಯಾದಂಥ ಆಯಿಲ್ ಆಗಿರಲಿ ಅಥವಾ ಕೆಮಿಕಲ್ ಆಗಿರಲಿ ಅಥವಾ ಸ್ವೀಟ್ ಆಗಿರಲಿ ಶುಗರ್ ಫ್ರೀ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಿಲೆಟ್ಸ್ ಬಳಸೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು, ಶುಗರ್ ಪೇಷೆಂಟ್ಸ್ಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಬಿಸ್ಕೆಟ್ಟು ಹಾಳು ಮುಳು ತಿನ್ನೋ ಬದಲು ಚಾಟ್ಸ್ ಐಟಮ್ ಕೊಡೋ ಬದಲು ಚಿಪ್ಸ್ ಕೊಡೋ ಬದಲು ಈ ಒಂದು ಬಿಸ್ಕೆಟ್ನ ಕೊಟ್ಟರೆ ಇದು ಕೂಡ ಬಿಸ್ಕೆಟ್ ಥರನೇ ಇದೆ ರೊಟ್ಟಿ ಅಂತ ಹೇಳ್ಬೋದು. ಮಸಾಲ ರೊಟ್ಟಿ ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬ ಸ್ಪೈಸಿ ಆಗಿರುತ್ತೆ. ಅಂದರೆ ಅಷ್ಟೊಂದು ಖಾರವಾಗಿರಲ್ಲ, ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡಿ ಟೇಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಟೀ ಟೈಮ್ ಸ್ನ್ಯಾಕ್ಗೆ ಒಳ್ಳೆಯ ಒಂದು ಐಡಿಯಾ ಅಂತಲೇ ಹೇಳ್ಬೋದು ಈ ಒಂದು ರೊಟ್ಟಿ. ಶಿಕ್ಷಕರೇ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ ಸಜ್ಜೆ ರೊಟ್ಟಿ. ಬಿಸಿ ಬಿಸಿ ಸಜ್ಜೆ ರೊಟ್ಟಿ ಕೈಗೆ ಬರ್ತಾ ಇದೆ. ನೋಡೋಣ ಟೇಸ್ಟ್ ಯಾವ ರೀತಿ ಇದೆ. ಥ್ಯಾಂಕ್ ಯು ಮೇಡಮ್. ಸೊ ನೋಡ್ತಾ ಇದ್ರಲ್ಲ ಬಿಸ್ಕೆಟ್ ಥರ ಇದೆ, ಕ್ರಿಸ್ಪಿಯಾಗಿದೆ, ಸುಡ್ತಾ ಇದೆ ಸಿಕ್ಕಾಬಟ್ಟೆ. ವಿವರ್ಸ್ ನೋಡಿ, ವಾ ಬಿಸ್ಕೆಟ್ ಥರನೇ ಮುರಿಯುತ್ತೆ, ಸೇಮ್ ಬಿಸ್ಕೆಟ್ ಥರನೇ ಇದೆ ಅಂತಲೇ ಹೇಳ್ಬೋದು. ಬಟ್ ಹೆಲ್ತಿಯಾಗಿದೆ. ಲೆಟ್ಸ್ ಟೇಸ್ಟ್. ಸಕ್ಕತ್ತಾಗಿದೆ. ನಾವೇ ಹೇಳ್ದಾಗೆ ಬಿಸ್ಕೆಟ್ ರೀತಿನೇ ಇದೆ, ಬಾಯಲ್ಲಿ ತಿಂತಾ ಇದ್ರೆ ಕುರುಮ್ ಕುರುಮ್ ಅಂತ. ಸಜ್ಜೆ ಫ್ಲೇವರು, ಸ್ಪೈಸಿ ಫ್ಲೇವರು, ಅಂದರೆ ಸ್ವಲ್ಪ ಖಾರ ಇದೆ. ಏನು ಹಾಕಿರ್ತೀರಾ ಮೇಡಮ್ ಖಾರಕ್ಕೆ? ಸೊ ಮೆಣಸಿನಕಾಯಿ ಹಾಕಿರ್ತಾರೆ ಖಾರಕ್ಕೆ. ಸೊ ತುಂಬಾ ಟೇಸ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಮಧ್ಯದಲ್ಲಿ ತಿಂತಾ ಇದ್ರೆ ನನಗೆ ಫ್ಲೇವರ್ ಏನು ಸಿಗ್ತದೆ ಅಂದರೆ ಗ್ರೌಂಡ್ನಟ್ ಫ್ಲೇವರ್ ಸಿಗ್ತಾ ಇದೆ, ಕಡಲೆಕಾಯಿ ಬೀಜ ಫ್ಲೇವರ್ ಸಿಗ್ತಾ ಇದೆ, ಕಡಲೆಕಾಯಿ ಬೀಜ ಕೂಡ ಆ್ಯಡ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ನೀವು ಕೂಡ ಪ್ರಿಯಾ ಹೋಮ್ ಪ್ರಾಡಕ್ಟ್ಸ್ ಬಂದು ಈ ಒಂದು ಸಜ್ಜೆ ರೊಟ್ಟಿನ ತಪ್ಪದೆ ಪರ್ಚೇಸ್ ಮಾಡಿ, ಟೇಸ್ಟ್ ಮಾಡಿ. ವೀಕ್ಷಕರೇ ಸಜ್ಜೆ ರೊಟ್ಟಿ ತಿಂತಾ ಇದ್ದಾರೆ ಬಿಸಿ ಬಿಸಿ, ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ. ನನಗಂತೂ ಸಖತ್ತು ಲೈಕ್ ಆಗ್ತದೆ. ನಮ್ಮ ಜೊತೆಗಿದ್ದಾರೆ ಮಾಲೀಕರು, ನೋಡೋಣ ಬನ್ನಿ ಮಾತಾಡ್ಸೋಣ. ಪುಷ್ಪಲತಾ ಅಂತ ಹೇಳಿ ಮೇಡಮ್, ನಮಸ್ತೆ. ನಮಸ್ಕಾರ ಮೇಡಮ್, ಈ ಸಜ್ಜೆ ರೊಟ್ಟಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಮೇಡಮ್. ನಮಸ್ಕಾರ, ನನ್ನ ಹೆಸರು ಪುಷ್ಪಲತಾ ಅಂತ. ನಾನು ಸುಮಾರು 1.5-2 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈ ತರ ಫುಡ್ಡು ಎಲ್ಲೂ ನಾನು ನೋಡಿರ್ಲಿಲ್ಲ. ಈ ತರ ಮಾಡ್ಬೇಕು ಅಂತಾನೆ, ಅದನ್ನ ಒಳ್ಳೆ ರೀತಿ ಕೊಡ್ಬೇಕು ಅಂತಾನೆ. ಯಾಕಂದ್ರೆ ಎಲ್ಲ ಎಣ್ಣೆದು ಚಕ್ಲಿ ನಿಪ್ಪಟ್ಟು ಈ ತರ ತಿನ್ನೋದಕ್ಕಿಂತ ಎಣ್ಣೆ ಇಲ್ದಿರೋ ಅಂತದ್ದು ಬೇಕು ಅಂತ ಇಲ್ಲಿ ನಾನು ಶುಗರ್ ಪೇಷೆಂಟ್ ಆಯ್ತು, ಮಕ್ಳಿಗಾಯ್ತು, ಪ್ರತಿಯೊಬ್ಬರಿಗೂ ಈ ತರ ಕೊಡ್ಬೇಕು, ಒಳ್ಳೆ ಫುಡ್ ಕೊಡ್ಬೇಕು ಅಂತ ಹೇಳಿ ಇದು ಶುರು ಮಾಡಿದ್ದು. ಮತ್ತೆ ಇದು ಏನು ನಮ್ಮ ಅಜ್ಜಿ ಕಾಲದ್ದು, ನಮ್ಮ ಅಜ್ಜಿ ಕಾಲದಿಂದನೂ ಬಂದಿರೋದು. ನಮ್ಮ ಅಜ್ಜಿ ಮಾಡ್ತಿರೋದ್ರಿಂದ ಅದು ನಾವು ಮಾಡಬೇಕು, ಒಳ್ಳೆ ಫುಡ್ ಕೊಡಬೇಕು ಅಂತ ಇದೇ ಶುರು ಮಾಡಿದ್ದೀವಿ. ಆಮೇಲೆ ಇದು ರೆಡಿ ಟು ಈಟ್. ನೀವೇನು ಮಿಕ್ಸ್ ಮಾಡ್ಕೊಳಂಗಿಲ್ಲ, ಚಟ್ನಿ ಪುಡಿ ಬೇಡ, ಪಲ್ಯ ಬೇಡ, ಏನು ಬೇಡ. ನೀವು ಹೊರಗಡೆ ಹೋದ್ರೆ ತೊಗೊಂಡೋಗ್ಬೋದು, ಸ್ನ್ಯಾಕ್ಸಿಗೆ ಬಳಸ್ಬೋದು. ಈ ಥರ ಎಲ್ಲದಕ್ಕೂ ಯೂಸ್ ಆಗುತ್ತೆ. ರೆಡಿ ಟು ಈಟ್ ಫುಡ್ ಆಗಿರೋದ್ರಿಂದ ಎಲ್ಲರೂ ಯೂಸ್ ಮಾಡ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಬಿಸಿ ಬಿಸಿ ರೊಟ್ಟಿನ ನಾನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ಇವರು ಒಂದು ಪ್ಯಾಕ್ ರೊಟ್ಟಿಗೆ 50 ರುಪೀಸ್ ಮಾಡಿದ್ರು. ಅಂದರೆ ಡಿಪೆಂಡಿಂಗ್ ಅಪಾನ್ ಮಿಲೆಟ್ಸ್, ನೀವು ತೊಗೊಳ್ಳೋಂಥ ಮಿಲೆಟ್ಸ್ ಮೇಲೆ ಹೋಗುತ್ತೆ. ವಾವ್, ನೋಡಿದ್ರಲ್ಲ ಪ್ಯಾಕಿಂಗ್ ರೆಡಿ ಆಗಿದೆ. ಸೊ ನಾನೀಗ ಪರ್ಚೇಸ್ ಮಾಡ್ತಾ ಇದ್ದೀನಿ. ಜಸ್ಟ್
50 ರೂಪೀಸ್ ಗೆ ನಿಮಗೆ ಈ ಒಂದು ಸಜ್ಜೆ ರೊಟ್ಟಿ ನವಣೆ ರೊಟ್ಟಿ ಪ್ರತಿಯೊಂದು ಸಿಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಾರ್ನ್ ಮತ್ತೆ ಇದು ಸಜ್ಜೆ ಇದು ನವಣೆ ನಮಸ್ಕಾರ ನನ್ನ ಹೆಸರು ಓಂ ಪ್ರಕಾಶ್ ಅಂತ ಹೇಳಿ ನಾವು ತುಮಕೂರು ತಿಂಡಿಯಿಂದ ಬಂದಿದ್ದೀವಿ ಹೇಳಿ ಹೇಗ ಅನ್ಸುತ್ತೆ ಈ ಪ್ರಾಡಕ್ಟ್ಸ್ ಗುರು ಪ್ರಸಾದ್ ಅಂತ ರೆಗ್ಯುಲರ್ ಆಗಿ ಯೂಟ್ಯೂಬ್ ಮನೆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇರ್ತೀನಿ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮುಸ್ಕಿನ ಜೋಳ ಮತ್ತೆ ನವಣೆ ಸಜ್ಜೆ ಇವೆಲ್ಲ ಬಿಸ್ಕೆಟ್ಗಿಂತ ಬೆಟರ್ ಮತ್ತೆ ಆರೋಗ್ಯಕರವಾಗಿರುತ್ತೆ ಸೋ ಪ್ರಿಯಾ ಡೈಲಿ ಫುಡ್ ಪ್ರಾಡಕ್ಟ್ಸ್ ಗೆ ನಾವು ಇವತ್ತು ಬಂದು ವಿಸಿಟ್ ಮಾಡಿದೀವಿ ವೆರೈಟೀಸ್ ಆಫ್ ರೊಟ್ಟಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಬಂದಿದ್ದೀವಿ ನಮ್ಮ ಜೊತೆ ಇದ್ದಾರೆ ಪ್ರಿಯಾ ಡೈಲಿ ಫುಡ್ ಪ್ರಾಡಕ್ಟ್ಸ್ ನ ಮಾಲೀಕರು ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ಮಂಜುನಾಥ್ ಅಂತ ಸೋ ಮಂಜುನಾಥ್ ಅಂತ ಹೇಳಿ ಇವರ ಹೆಸರು ನೋಡ ಬನ್ನಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು सज्जे कोरले नवणे रागी जोळ अक्की कार्न मत्ते कार्न इंद रोटी माड्तीवि मत्ते विटमिन्स इरुत्ते मिनरल्स इरुत्ते मत्ते इदु केमिकल आगदे बेळेयदे इरोद्रिंद निमगे यावदे रीति केमिकल अडल्ट्रेशन अवेल्ल आगल्ल मत्ते इदु एनागुत्ते वेट लास् तुंबा अनुकूल आगुत्ते विटमिन जास्ति इदे फैबर जास्ति इदे एनु मिनरल्स एल्ल जास्ति इरोद्रिंद मक्कळिंद हिडिदु वृद्धरवरेगु एल्लरू तुंबा चेन्नागि इदन्न उपयोगिसबहुदु मुख्यवागि ಏನೋ ಶುಗರ್ ಪೇಷಂಟ್ಸ್ ಇರೋರಾಗಲಿ ಅಥವಾ ಯಾವ ಡಯಾಬಿಟಿಕ್ ಪೇಷಂಟ್ಸ್ ಇರೋರಾಗಲಿ ಇದೆಲ್ಲ ತಿರುದ್ರಿಂದ ಏನಾಗುತ್ತೆ ಅವರ ಆರೋಗ್ಯ ಸುಧಾರಿಸುತ್ತೆ ಮತ್ತೆ ಇದರಲ್ಲಿ ಇನ್ನೂ ಏನೋ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು ಕಡಲೆಬೀಜ ಉಪಯೋಗಿಸ್ತೀವಿ ಕಡಲೆ ಉಪಯೋಗಿಸ್ತೀವಿ ಇದೆಲ್ಲ ನಮ್ಮ ಹೆಲ್ತ್ಗೆ ಅಡಿಷನಲ್ ಆಗಿ ಬೆನಿಫಿಟ್ ನಿಮ್ಗೆ ಸಿಗುತ್ತೆ ಈ ಬಿಸ್ಕೆಟ್ ನಾವೇ ಮಾಡ್ತೀವಿ ಯೂಶುವಲಿ ಸಂಜೆ ಹೊತ್ತು ಏನು ಮಾಡ್ತೀವಿ ಬಿಸ್ಕೆಟ್ ಎಲ್ಲ ತಿಂತೀವಿ ಅದಕ್ಕೆ ಮೈದಾ ಉಪಯೋಗಿಸಿರ್ತಾರೆ ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಮತ್ತೆ ಏನಾಗುತ್ತೆ ಅಲ್ಲಿ ವನಸ್ಪತಿ ಅದು ಡಾಟಾ ಉಪಯೋಗಿಸಿರ್ತಾರೆ ಬಿಸ್ಕೆಟ್ ಎಲ್ಲ ಮಾಡುವಾಗ ಅದು ನಿಮ್ಗೆ ಹೆಲ್ತಿ ಫುಡ್ ಅಲ್ಲ ಇಲ್ಲಿ ನಾವು ತುಂಬಾ ಕಡಿಮೆ ಪ್ರಮಾಣ ಅಂದ್ರೆ ನಾವು ಪ್ರೆಸ್ ಮಾಡ್ಕೊಳ್ಳೋಕೆ ಕಷ್ಟ ನಾವು ಎಣ್ಣೆ ಉಪಯೋಗಿಸ್ತೀವಿ ಹಂಗಾಗಿ ಇದು ತುಂಬಾ ಹೆಲ್ದಿ ಫುಡ್ ಆಗುತ್ತೆ ತುಂಬಾ ರುಚಿಕರ ಕೂಡ ಮತ್ತೆ ಇದನ್ನ ಡೈರೆಕ್ಟ್ ನಾವು ಇದು ರೆಡಿ ಟು ಈಟ್ ಫುಡ್ ಇದು ನೀವು ಇದನ್ನ ಮತ್ತೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬಾ ಜನ ಫಾರಿನ್ಗೆ ಹೋಗುವಾಗ ಇದನ್ನ ತಗೊಂಡು ಹೋಗ್ತಾರೆ ಒಂದು ಮಕ್ಕಳು ಹೋಗಿ ಅಥವಾ ಮಕ್ಕಳಿಗೆಲ್ಲ ಕೊಡ್ಬೇಕಂದ್ರೆ ಅಲ್ಲಿ ತಗೊಂಡು ಹೋಗ್ತಾರೆ ಅಥವಾ ಟ್ರಾವೆಲ್ ಮಾಡುವಾಗ ನಾರ್ತ್ ಇಂಡಿಯಾಗಳಲ್ಲಿ ಆ ಕಡೆ ಹೋಗುವಾಗ ಎಲ್ಲಿ ಅವ್ರಿಗೆ ವೆಜಿಟೇರಿಯನ್ ಫುಡ್ ಸಿಗಲ್ಲ ಅಲ್ಲಿ ಫುಡ್ ಅಡ್ಜಸ್ಟ್ ಆಗಲ್ಲ ಅಂದ್ರೆ ನಮ್ದು ರೊಟ್ಟಿಗಳನ್ನ ತಗೊಂಡು ಹೋಗ್ತಾರೆ ಅಲ್ಲೆಲ್ಲ ಅವ್ರಿಗೆ ತುಂಬಾ ಉಪಯುಕ್ತ ಬಂದಿದೆ ಸರ್ ವೀಕ್ಷಕರೇ ಬಹಳ ಇಂಟ್ರೆಸ್ಟಿಂಗ್ ಸಂಗತಿನ ನಾವು ಇಲ್ಲಿ ಗಮನಿಸಬೇಕಾಗಿದೆ ಏನು ಅಂತಂದ್ರೆ ಅವರ ಪ್ರಿಯಾ ಹೋಮ್ ಪ್ರಾಡಕ್ಟ್ಸ್ ಗೆ ಕೊಟ್ಟಿರುವಂತ ಲೋಗೋ ಸರ್ ಈ ಲೋಗೋ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡಿ ಬ್ರಿಂಗ್ ಬ್ಯಾಕ್ ದ ಫಾರ್ಗಟನ್ ಫ್ಲೇವರ್ಸ್ ಅಂತ ಹಾಕಿದಿರಾ ಏನು ಇದರ ಸ್ಪೆಷಾಲಿಟಿ ಓಕೆ ಸರ್ ನಾನು ಅವಾಗಲೇ ಹೇಳಿರೋ ಹಾಗೆ ನಾವು ಹಿಂದಿನ ರುಚಿಗಳನ್ನು ನಾವು ಈಗ ಮುಂದಕ್ಕೆ ತರ್ತಿದ್ದೀವಿ ಅಂದ್ರೆ ನನಗೆ ಬ್ರಿಂಗಿಂಗ್ ಬ್ಯಾಕ್ ದಿ ಫಾರ್ಗಟನ್ ಫ್ಲೇವರ್ ಅದು ನಮ್ಮ ಲೋಗೋ ಪಂಚಲೈನ್ ನಾವು ಹಿಂದೆ ನಾವು ಏನು ಮಾಡ್ತಿದ್ವಿ ಆ ರುಚಿನ ಹೀಗೆ ಜನಗಳಿಗೆ ಪರಿಚಯ ಮಾಡಬೇಕು ಇದು ನಮ್ಮ ಉದ್ದೇಶ ಅದನ್ನು ಮುಖ್ಯವಾಗಿ ನಾವು ಏನು ಸಿರಿಧಾನ್ಯಗಳ ಜೊತೆ ಇದು ಮಾಡ್ಕೊತೀವಿ ನಾವು ರೊಟ್ಟಿಗಳಂತೆ ರಾಗಿ ಹುರಿಟ್ಟು ಮಾಡ್ತೀವಿ ಅದೇ ಥರ ಇನ್ನು ಮುಖ್ಯವಾಗಿ ಏನು ಸಿರಿಧಾನ್ಯಗಳು ಉಂಡೆ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಅದೆಲ್ಲನೂ ಕಸ್ಟಮರ್ ಏನು ಆರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಏನು ಬೇಕೋ ಅದರ ಸಿರಿಧಾನ್ಯಗಳೇ ನಾವು ಬೇರೆ ಎಲ್ಲ ಹಣ್ಣನ್ನು ನಾವು ಮಾಡ್ಕೊಡ್ತೀವಿ ಪ್ರಿಯಾ ಡೈಲಿ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ರೊಟ್ಟಿಗಳು ನಿಮ್ಮ ಮನೆಗೆ ಬರಬೇಕಾ 10th ಕ್ರಾಸ್ SS ಪುರಂ ಅಲ್ಲಿ ಅಥವಾ ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಇಲ್ಲ ಸರ್ ನಮ್ಮ ಮನೆಯಲ್ಲೂ ಸಿಗುತ್ತೆ ಅದ್ರ ಜೊತೆಗೆ ಬಾಲಾಜಿ ಫುಡ್ ವರ್ಲ್ಡ್ ಸಿಗುತ್ತೆ ಚಿರಂತನದಲ್ಲಿ ಸಿಗುತ್ತೆ ಶ್ರೀಶಾ ಆರ್ಗ್ಯಾನಿಕ್ಸ್ ಅಂತ ಅಶೋಕ್ ನಗರದಲ್ಲಿ ಅಲ್ಲಿ ಸಿಗುತ್ತೆ ಭಾರತಿ ಪ್ರಾವಿಷನ್ ಸ್ಟೋರ್ ಅಂತ ಪೇಂಟಿ ಕ್ವಾರ್ಟರ್ಸ್ ಆಪೋಸಿಟ್ ಅಲ್ಲಿ ಸಿಗುತ್ತೆ ಸ್ವಾದ್ ಅಂದ್ಬಿಟ್ಟು KR ಎಕ್ಸ್ಟೆನ್ಷನ್ ಅಲ್ಲಿ ಸಿಗುತ್ತೆ ಅದೇ ಥರನೇ ಏನು ನಂದಿನಿ ಸ್ಟೋರ್ಸ್ ಇದೆ ಏನು ವಿಶಾಲಕ್ಷಮ ಸದಾಶಿವ ಅವರ ಆಪೋಸಿಟ್ ಅಲ್ಲಿ ನಂದಿನಿ ರಾಮಣ್ಣ ಅವರ ಅಂಗಡಿ ಇದೆ ಅಲ್ಲಿ ಸಿಗುತ್ತೆ ಅದೇ ಥರನೇ ಏನು ವೈನತೆಯ ಮೆಡಿಕಲ್ಸ್ ಅಂತ ಜಯನಗರಲ್ಲಿ ಇದೆ ಅಲ್ಲಿ ಸಿಗುತ್ತೆ ಅದೇ ಥರ ಬೆಂಗಳೂರಲ್ಲಿ ಬೆಂಗಳೂರು ಮಲ್ಲೇಶ್ವರಂ ವೀಣಾ ಸ್ಟೋರ್ಸ್ ಅಂತ ಕೇಳಿರ್ಬೋದು ಇಲ್ಲಿ ತುಂಬಾ ಫೇಮಸ್ ಆಗಿರೋ ಹೋಟೆಲ್ಗಳು ಅಲ್ಲಿ ಕೂಡ ನಮ್ಮ ರೊಟ್ಟಿ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮಂಜುನಾಥ್ ಸರ್ ಅವರು ಪ್ರಿಯಾ ಡೈಲಿ ಫುಡ್ ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು ವೀಕ್ಷಕರೇ ನಾನು ಇವರ ಮಸಾಲಾ ರೊಟ್ಟಿನ ಎಲ್ಲಪ್ಪ ಟೇಸ್ಟ್ ಮಾಡಿದೆ ಅಂದ್ರೆ ಫಸ್ಟ್ ತುಮಕೂರು ಯೂನಿವರ್ಸಿಟಿ ಪಕ್ಕದಲ್ಲಿ ಸಾವಯವ ಸಂಧ್ಯೆ ಅಂತ ಹೇಳಿ ನಡೆಯುತ್ತೆ ಪ್ರತಿ ಭಾನುವಾರದಲ್ಲಿ ಮಾತ್ರ ಈ ಒಂದು ಸಂಧ್ಯೆ ನಡೆಯುತ್ತೆ ಅಲ್ಲಿ ನಾನು ಫಾರ್ ದ ಫಸ್ಟ್ ಟೈಮ್ ಈ ಒಂದು ಪ್ರಿಯಾ ಫುಡ್ ಪ್ರಾಡಕ್ಟ್ಸ್ ನ ರೊಟ್ಟಿನ ಮಸಾಲಾ ರೊಟ್ಟಿನ ಟೇಸ್ಟ್ ಮಾಡಿದೆ ತುಮಕೂರು ತಿಂಡಿ ಯೂಟ್ಯೂಬರ್ ಓಂ ಪ್ರಕಾಶ್ ಶರ್ಮಾ ಅವರು ಸಾವಯವ ಸಂತೆಯಲ್ಲಿ ಬಂದು ರೊಟ್ಟಿನ ನೋಡಿ ಅದನ್ನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು ನಮ್ಮ ಪ್ರಾಡಕ್ಟ್ ಯಾವ ಥರ ಪ್ರಿಪೇರ್ ಮಾಡ್ತೀರಾ ನೋಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ದಯವಿಟ್ಟು ನಾವು ಏನು ವೆಲ್ಕಮ್ ಮಾಡಿದೆ ಬಂದರು ನೋಡಿದ ರೊಟ್ಟಿ ರುಚಿ ಇರಲಿಲ್ಲ ನೋಡಿದ್ದಾರೆ ರೊಟ್ಟಿಗಳ ಬಗ್ಗೆ ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡಿದ್ದಾರೆ ರುಚಿ ಎಲ್ಲ ನಿಮಗೆಲ್ಲ ಅವರು ರುಚಿ ಮಾಡಿದ್ದಾರೆ ನಿಮಗೆ ನಿಮ್ಗೆ ತಿನ್ಸುವಷ್ಟು ಚೆನ್ನಾಗಿ ಅವ್ರ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅವ್ರು ಬಂದಿದ್ದು ಅವ್ರು ಬಂದು ಅಷ್ಟೆಲ್ಲ ತೊಂದರೆ ತಗೊಂಡು ನಮಗೋಸ್ಕರ ಅಷ್ಟು ವಿಡಿಯೋ ಮಾಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಸಪೋರ್ಟ್ ಮಾಡ್ತಿರೋದು ನಮಗೆ ತುಂಬ ಖುಷಿ ಅನ್ನಿಸ್ತು ಅವ್ರಿಗೆ ನಮ್ಮ ಪ್ರಿಯಾ ಡೈಲಿ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್